ಎಲ್ಲ ನನ್ನ ಸಹೋದರ ಸಹೋದರಿಯರನ್ನು ಕ್ರಿಸ್ತನ ನಾಮದಲ್ಲಿ ವಂದಿಸುತ್ತ ವಾಲ್ಯೂಮ್ ಸ್ಟಡಿ 3 ನಿನ್ನ ರಾಜ್ಯವು ಬರಲಿ ಅಧ್ಯಾಯ 6 ಸುಗ್ಗಿಯ ಕಾರ್ಯ ಪುಟ 92. ಮುಂದೆ ಬರುವ ವಚನವು ನಿರಾಕರಣೆ ಹೊಂದಿದ ಅನೇಕರು ಬರುವ ತೊಂದರೆಗಳನ್ನು ಗ್ರಹಿಸಿಕೊಳ್ಳುತ್ತಾರೆ, ಆದಾಗ್ಯೂ ತಮ್ಮ ನಿಜವಾದ ಕಾರಣಕ್ಕೆ ಕುರುಡರಾಗಿರುತ್ತಾರೆ ಎಂಬುದನ್ನು ತೋರಿಸುತ್ತದೆ. ನಾವು ನಮ್ಮಷ್ಟಕ್ಕೆ ಒಗ್ಗಟ್ಟಾಗಿರೋಣ ಮತ್ತು ನಮ್ಮನ್ನು ಬಲವಾದ ನಗರಗಳಲ್ಲಿ ಅಂದರೆ ಸರ್ಕಾರಗಳಲ್ಲಿ ಭದ್ರಪಡಿಸಿಕೊಂಡು ಮೌನವಾಗಿರೋಣ ಎಂದು ಹೇಳುತ್ತಾರೆ. ಅವರು ತಮ್ಮ ಕಾರಣ ಅಥವಾ ದೇವರ ಪರಿಶುದ್ಧ ಗ್ರಂಥವು ತಮ್ಮ ಸುಳ್ಳು ಸಿದ್ಧಾಂತಗಳನ್ನು ಬೆಂಬಲಿಸುವುದಿಲ್ಲ ಎಂಬುದನ್ನು ಮತ್ತು ಹಳೆಯ ಮೂಢನಂಬಿಕೆಗಳ ಅಡಿಯಲ್ಲಿ ಮತ್ತು ಕ್ರೈಸ್ತ ಸರ್ಕಾರಗಳು ಎಂದು ಹೇಳಿಕೊಳ್ಳುವ ಸರ್ಕಾರಗಳ ಅಡಿಯಲ್ಲಿ ಸುಮ್ಮನಿರುವುದು ಅತ್ಯಂತ ಜಾಣತನವೆಂದು ಹೇಗೂ ತಿಳಿದಿರುತ್ತಾರೆ. ಇಲ್ಲಿ ಅವರು ಬಹಳ ಸತ್ಯವಾಗಿ ದೇವರು ನಮ್ಮನ್ನು ಮೌನವಾಗಿರಿಸಿದ್ದಾನೆ ಮತ್ತು ಕಹಿಯಾದ ವಿಷಪೂರಿತ ನೀರನ್ನು ಕುಡಿಯುವುದಕ್ಕೆ ಕೊಟ್ಟಿದ್ದಾನೆ ಎಂದು ಹೇಳುವಂತೆ ಪ್ರತಿನಿಧಿಸಲ್ಪಟ್ಟಿದ್ದಾರೆ. ಅವರು ಹೊಂದಿರುವ ಒಂದೇ ಅಲ್ಪ ಆಹಾರವೆಂದರೆ ಜೀವಕರವಾದ ಶುದ್ಧ ನೀರಿನಿಂದ ದೇವರ ವಾಕ್ಯದ ಸತ್ಯದೊಡನೆ ಬೆರೆಸಿದ ಕಹಿಯಾದ ವಿಷಮಿಶ್ರಿತವಾದ ತಪ್ಪುಗಳು ಅಂದರೆ ದೆವ್ವಗಳ ಸಿದ್ಧಾಂತಗಳನ್ನೊಳಗೊಂಡ ಪಾತ್ರೆ. ಬಾಬೇಲನ್ನು ಪ್ರೀತಿಸುವವರಾಗಿರುವ ಕಾರಣ ಆಕೆಯಿಂದ ಹೊರಬನ್ನಿ ಎಂಬ ಆಜ್ಞೆಯನ್ನು ಪಾಲಿಸಲು ಸಿದ್ಧವಿಲ್ಲದಿರುವ ಅಂತಹವರನ್ನು ತಮ್ಮ ಸ್ವಂತದ್ದೇ ಆದ ಮಿಶ್ರಣವನ್ನು ಕುಡಿಯಲು ಒತ್ತಾಯಿಸಬಾರದೇ? ಅಂತಹವರನ್ನು ಅವರ ಸಿದ್ಧಾಂತಗಳ ತಪ್ಪುಗಳನ್ನು ಒಪ್ಪಿಕೊಳ್ಳುವಂತೆ ಒತ್ತಾಯ ಮಾಡಬಾರದೇ? ಅವರನ್ನು ಖಂಡಿತವಾಗಿಯೂ ಹಾಗೆಯೇ ಮಾಡುವರು ಮತ್ತು ಅವರು ಇದರಿಂದ ಸಾಧ್ಯಾಂತವಾಗಿ ಹೇಸಿಕೆ ಪಟ್ಟುಕೊಂಡವರಾಗಿದ್ದಾರೆ. ಮುಂದಿನ ವಾಕ್ಯವು ಅವರ ನಿರೀಕ್ಷೆಯ ಬಗ್ಗೆ ಉಂಟಾಗಿರುವ ನಿರಾಶೆಯನ್ನು ತಿಳಿಸುತ್ತದೆ. ಅವುಗಳು ಅವರ ಕಹಿಯಾದ ಅಂದರೆ ವಿಷಪೂರಿತವಾದ ನೀರು ಎಂಬ ಸಿದ್ಧಾಂತಗಳಾಗಿದ್ದು ಪ್ರಪಂಚವನ್ನೇ ಪರಿವರ್ತಿಸಿ ಸಹಸ್ರಮಾನವನ್ನುಂಟು ಮಾಡುತ್ತದೆ. ಅವರು ನಾವು ಶಾಂತಿಯನ್ನು ಹುಡುಕುತ್ತೇವೆ ಆದರೆ ಯಾವ ಒಳ್ಳೆಯವುಗಳೂ ಬರುತ್ತಿಲ್ಲ ಮತ್ತು ಆರೋಗ್ಯದ ಸಮಯಕ್ಕಾಗಿ ಹುಡುಕುತ್ತೇವೆ ಆದರೆ ಇಗೋ ಆಪತ್ತು. ಹೆಸರು ಮಾತ್ರದ ಚಿಯೋನಿನ ರೋಗವು ತ್ವರಿತವಾಗಿ ಹೆಚ್ಚುತ್ತಿದೆ. ಆಕೆಯು ದಂಡಿಸುವ ಸಮಯ ಮತ್ತು ತಿರಸ್ಕಾರಗೊಂಡ ಸಮಯಕ್ಕಿಂತ ಬಹಳ ಕೆಟ್ಟದ್ದಾಗಿದೆ ಎಂದು ಹೇಳುತ್ತಾರೆ. ಆಗ ನಿಜವಾಗಿ ಇಸ್ರಾಯೇಲ್ಯರು ದೇವರ ಕರೆಗೆ ವಿಧೇಯರಾಗಿ ನಾಮಾಂಕಿತ ಪದ್ಧತಿಗಳಿಂದ ಹೊರಬರಲು ಪ್ರಾರಂಭಿಸುತ್ತಾರೆ. ಕೆಲವರು ದೇವರು ಯಾಕೆ ನಿಷ್ಪ್ರಯೋಜನಗೊಂಡ ಅಲ್ಪಕಾಲ ಜೀವಿಸಿದ್ದ ಹಿಂದಿನ ಸುಧಾರಣೆಗಿಂತ ಇನ್ನೂ ದೊಡ್ಡ ಸುಧಾರಣೆಯನ್ನು ಸ್ಥಾಪಿಸುತ್ತಿಲ್ಲ ಎಂದು ಆಶ್ಚರ್ಯಪಡುತ್ತಾರೆ. ಆತನು ಯಾಕೆ ಎಲ್ಲ ದೊಡ್ಡ ಪಂಗಡಗಳವರಿಗೂ ಆಶೀರ್ವಾದ ನೀಡಬಾರದು ಮತ್ತು ಅವರುಗಳನ್ನು ಯಾಕೆ ಒಂದುಗೂಡಿಸಬಾರದು? ಇಲ್ಲವಾದರೆ ಬೇರೆ ಯಾರಿಗಾದರೂ ಆಶೀರ್ವದಿಸಿ ಮತ್ತು ಅವರ ಕಲ್ಮಶಗಳನ್ನು ಶುದ್ಧೀಕರಿಸಿ ಎಲ್ಲರನ್ನೂ ಅದರೊಳಗೆ ಎಳೆಯಬಾರದು ಎಂದು ಪ್ರಶ್ನಿಸುತ್ತಾರೆ. ಆದರೆ ನಾವು ಯಾಕೆ ಲೋಕದ ಎಲ್ಲ ರಾಜ್ಯಗಳನ್ನು ಒಂದುಗೂಡಿಸಿ ಅವುಗಳನ್ನು ಶುದ್ಧೀಕರಿಸಬಾರದು ಎಂದು ಪ್ರಶ್ನಿಸುತ್ತಾರೆ. ದೇವರ ಮಕ್ಕಳೆಲ್ಲರೂ ತಿಳಿದುಕೊಳ್ಳಬೇಕಾಗಿರುವುದೇನೆಂದರೆ ದೇವರು ತನ್ನ ಯೋಜನೆಯಲ್ಲಿ ಬಹಿರಂಗಪಡಿಸಬೇಕಾಗಿರುವುದು ಈ ರೀತಿಯಾಗಿ ಅಲ್ಲ. ದೇವರ ವಾಕ್ಯದ ದೃಷ್ಟಿಕೋನದ ಅಂಶದಿಂದ ಸ್ವಲ್ಪ ಮುಂದಿನ ಪ್ರತಿಫಲವು ನಮಗೆ ಅಂತಹ ಸಲಹೆಯ ಅಸಮಂಜಸತೆಯನ್ನು ತೋರಿಸುತ್ತದೆ. ಬಹಿರಂಗವಾಗಿ ಹೇಳಿಕೊಳ್ಳುವ ಸಭೆಗಳನ್ನು ಪರಿಗಣಿಸಿದರೆ ಅದು 400 ಮಿಲಿಯನ್ ಆಗಿದೆ. ಇದರಲ್ಲಿ ಎಷ್ಟು ಸಭೆಗಳು ತಾವು ಮನಸ್ಸಿನಲ್ಲಿಯೂ ದೇಹದಲ್ಲಿಯೂ ಕರ್ತನಿಗೆ ಮತ್ತು ಆತನ ಯೋಜನೆಯ ಸೇವೆಗೆ ಪೂರ್ಣವಾಗಿ ಪ್ರತಿಷ್ಠೆ ಹೊಂದಿದ್ದೇವೆ ಎಂದು ತಾವಾಗಿಯೇ ಹೇಳಿಕೊಳ್ಳಬಹುದು ಎಂದು ನಿಮ್ಮನ್ನು ನೀವೇ ವಿಚಾರಿಸಿಕೊಳ್ಳಿರಿ. ಗೋಧಿಯನ್ನು ಹಣಜಿಯಿಂದ ಪ್ರತ್ಯೇಕಿಸುವುದಕ್ಕೆ ತೊಡಗಿದರೆ ಹಣಜಿಯನ್ನು ತೆಗೆದುಹಾಕುವುದರಿಂದ ಬಹಳ ಮಟ್ಟಿಗೆ ಎಲ್ಲ ಸಂದರ್ಭಗಳಲ್ಲಿಯೂ ಅತಿ ದೊಡ್ಡ ದೇವಾಲಯವಾದ ಕೆಥೀಡ್ರಲ್ಗಳಲ್ಲಿಯೂ
ಮೊದಲುಗೊಂಡು ಸ್ವಲ್ಪ ಕೈಮುಷ್ಟಿಯಷ್ಟು ಮಾತ್ರ ಗೋಧಿ ಉಳಿದು ಹೋಗುತ್ತದೆ ಎಂಬ ತೀರ್ಮಾನಕ್ಕೆ ನಿಮ್ಮ ಸ್ವಂತ ಅವಲೋಕನವು ನಿಮ್ಮನ್ನು ನಡೆಸುತ್ತದೆ ಎಂಬ